ಹಲೋ ನಮಸ್ಕಾರ. 2024ರಲ್ಲಿ ಥಿಯೇಟರ್ಗೆ ರಿಲೀಸ್ ಆಗಲ್ವ ಕಾಂತಾರ ಸಿನಿಮಾದ ಎರಡನೇ ಭಾಗ, ಹಾಗೆ ಉಪೇಂದ್ರ ಅವರ UANV ಸಿನಿಮಾವು ನಿರೀಕ್ಷೆಯನ್ನು ಮತ್ತಷ್ಟು ಮೇಲೆ ಮಾಡಿದೆ ಮುಂತಾದ ಇಂದಿನ ಹಲವಾರು ಸಿನಿಮಾ ಸುದ್ದಿಗಳನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳುವ. ಹಾಗಾದರೆ ಬನ್ನಿ ಇಂದಿನ ವಿಡಿಯೋವನ್ನು ಶುರು ಮಾಡುವ. ಹೊಸದಾಗಿ ಸ್ಯಾಂಡಲ್ವುಡ್ನಿಂದ ಬರ್ತಾ ಇರುವ ಒಂದು ಚಿತ್ರವಾಗಿದೆ. ನಕುಲ್ ಗೌಡ ಪ್ರಮುಖ ಪಾತ್ರದಲ್ಲಿ ನಡೀತಾ ಇರುವ ಬ್ಯಾಡ್ ಎನ್ನುವ ಸಿನಿಮಾ. ಪಿಸಿ ಶೇಖರ್ ಎನ್ನುವರು ಈ ಸಿನಿಮಾವನ್ನು ನಿರ್ದೇಶನ ಮಾಡ್ತಾ ಇದ್ದು, ಸಿನಿಮಾ ಫೆಬ್ರವರಿ ಅಥವಾ ಈ ಜನವರಿ ತಿಂಗಳ ಕೊನೆಯಲ್ಲಿ ಥಿಯೇಟರ್ಗೆ ರಿಲೀಸ್ ಆಗುವ ಹೈ ಚಾನ್ಸ್ ಇದೆ. ಸಿನಿಮಾದ ಟ್ರೈಲರ್ ಅನ್ನು ಈ ಬರುವ ಜನವರಿ 12ಕ್ಕೆ ರಿಲೀಸ್ ಮಾಡುವುದಾಗಿ ಸಿನಿಮಾ ತಂಡವು ತಿಳಿಸಿದ್ದು, ಅಂದೇ ಸಿನಿಮಾದ ರಿಲೀಸ್ ಡೇಟ್ ಅನ್ನು ಕೂಡ ಸಿನಿಮಾ ತಂಡವು ಘೋಷಣೆ ಕೂಡ ಮಾಡುತ್ತಿದ್ದಾರೆ. ಇನ್ನು ಹೊಸದಾಗಿ ಪೃಥ್ವಿ ಅಂಬರ್ ಅವರ ಬರ್ತಾ ಇರುವ ಒಂದು ಸಿನಿಮಾ ಅಂದ್ರೆ ಜೂನಿ ಎನ್ನುವ ಸಿನಿಮಾ. ಸಿನಿಮಾದ ಕ್ಯಾರೆಕ್ಟರ್ ಟೀಸರ್ ಅನ್ನು ಸಿನಿಮಾ ತಂಡವು ಇದೀಗ ರಿಲೀಸ್ ಮಾಡಿದ್ದಾರೆ. ಅದುವಲ್ಲದೆ ಸಿನಿಮಾದ ರಿಲೀಸ್ ಡೇಟ್ ಅನ್ನು ಕೂಡ ತಿಳಿಸಿದ್ದು, ಚಿತ್ರವು ಫೆಬ್ರವರಿ 9ಕ್ಕೆ ವಿಶ್ವದಾದ್ಯಂತ ಥಿಯೇಟರ್ಗೆ ರಿಲೀಸ್ ಕೂಡ ಆಗ್ತಾ ಇದೆ. ಇನ್ನು ಹೊಸದಾಗಿ ಮಹೇಶ್ ಬಾಬು ಅವರ ಬರ್ತಾ ಇರುವ ಗುಂಟೂರು ಕಾರಂ ಎನ್ನುವ ಸಿನಿಮಾದ ಒಫಿಷಿಯಲ್ ಟ್ರೈಲರ್ ಇದೀಗ ನಿನ್ನೆ ರಿಲೀಸ್ ಆಗಿ ಒಳ್ಳೆಯ ರೆಸ್ಪಾನ್ಸ್ ಅನ್ನೇ ಪಡಿತಾ ಇದೆ. ಟಿಪಿಕಲ್ ತ್ರಿವಿಕ್ರಮ್ ಸಿನಿಮಾ ಎನ್ನುವುದು ಮೇಲ್ನೋಟಕ್ಕೆ ಸಿನಿಮಾದ ಟ್ರೈಲರ್ನಿಂದ ಕಂಡು ಬರ್ತಾ ಇದ್ದು, ನಮ್ಮ ಶ್ರೀಲೀನ ಕೂಡ ಸಿನಿಮಾದಲ್ಲಿ ಪ್ರಮುಖ ಪಾತ್ರದಲ್ಲಿ ನಟಿಸಿದ್ದಾರೆ. ಚಿತ್ರವು ಜನವರಿ 12ಕ್ಕೆ ಥಿಯೇಟರ್ಗೆ ರಿಲೀಸ್ ಆಗ್ತಾ ಇದೆ. ಸಿನಿಮಾದ ಕರ್ನಾಟಕದಲ್ಲಿನ ಕೆಲವೊಂದು ಲಿಮಿಟೆಡ್ ಸ್ಕ್ರೀನ್ನ ಅಡ್ವಾನ್ಸ್ ಬುಕಿಂಗ್ ಕೂಡ ಓಪನ್ ಆಗಿ ಇದೀಗ ಒಂದೊಳ್ಳೆ ಕಲೆಕ್ಷನ್ ಅನ್ನೇ ಮಾಡ್ತಾ ಇದೆ. ಇದುವರೆಗೂ ಇವತ್ತು ಸಂಜೆಯವರೆಗೂ ಸಿನಿಮಾವು ಕರ್ನಾಟಕದಲ್ಲಿ ಅಡ್ವಾನ್ಸ್ ಬುಕಿಂಗ್ನಿಂದ 70 ಲಕ್ಷದ ಸನಿಹ ಕಲೆಕ್ಷನ್ ಮಾಡಿದೆ ಎನ್ನುವ ಅಪ್ಡೇಟ್ಸ್ಗಳು ಕೂಡ ಸದ್ಯಕ್ಕೆ ಕೇಳಿ ಬಂದಿದೆ. ಇನ್ನು ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಕೊನೆಯ ಚಿತ್ರವಾಗಿದ್ದ ಜೇಮ್ಸ್ ಎನ್ನುವ ಸಿನಿಮಾವನ್ನು ನಿರ್ದೇಶನ ಮಾಡಿದ್ದ ಚೇತನ್ ಕುಮಾರ್ ಅವರ ಹೊಸದಾಗಿ ಬರ್ತಾ ಇರುವ ಮತ್ತೊಂದು ಪ್ಯಾನ್ ಇಂಡಿಯಾ ಚಿತ್ರವಾಗಿದೆ ಬರ್ಮಾ ಎನ್ನುವ ಸಿನಿಮಾ. ಸಿನಿಮಾದಲ್ಲಿ ನಾಯಕನಾಗಿ ರಕ್ಷ ರಾಮ್ ಅವರು ಕಾಣಿಸಿಕೊಳ್ತಾ ಇದ್ದು, ಸಿನಿಮಾದ ಫಸ್ಟ್ ಲುಕ್ ಪೋಸ್ಟರ್ ಅನ್ನು ಸಿನಿಮಾ ತಂಡವು ಇದೀಗ ರಿಲೀಸ್ ಮಾಡಿದ್ದಾರೆ. ಪೋಸ್ಟರ್ ಮಾತ್ರ ಎನಿಮಲ್ ಸಿನಿಮಾದ ಕಾಪಿಯ ರೀತಿ ಕಂಡು ಬರ್ತಾ ಇದೆ. ಚಿತ್ರವು ಹೇಗಿರುತ್ತೆ ಎನ್ನುವುದು ಮುಂದಿನ ದಿನಗಳಲ್ಲಿ ಕಾದು ನೋಡೋಣ ಕೂಡ. ಇನ್ನು ಹೊಸದಾಗಿ ಸ್ಯಾಂಡಲ್ವುಡ್ನಿಂದ ಬರ್ತಾ ಇರುವ ಚಿತ್ರವಾಗಿದೆ ಬ್ಲಿಂಕ್ ಎನ್ನುವ ಸಿನಿಮಾ. ಸಿನಿಮಾದ ಮೇಲೆ ಕೂಡ ಎಕ್ಸ್ಪೆಕ್ಟೇಷನ್ ಇದೆ. ಈ ಸಿನಿಮಾದಲ್ಲಿ ಪ್ರಮುಖ ಪಾತ್ರದಲ್ಲಿ ದೀಕ್ಷಿತ್ ಶೆಟ್ಟಿ ಕಾಣಿಸಿಕೊಂಡಿದ್ದಾರೆ. ಅದುವಲ್ಲದೆ ಚೇತ್ರಾಜಿ ಆಚಾರ್ ಕೂಡ ಸಿನಿಮಾದಲ್ಲಿ ಮತ್ತೊಂದು ಪ್ರಮುಖ ಪಾತ್ರದಲ್ಲಿ ನಟಿಸಿದ್ದಾರೆ. ಸಿನಿಮಾವು ಮಾರ್ಚ್ 8ಕ್ಕೆ ರಿಲೀಸ್ ಆಗುವುದರಲ್ಲಿ ಯಾವುದೇ ಬದಲಾವಣೆ ಇಲ್ಲ ಎನ್ನುವುದನ್ನು ಸಿನಿಮಾ ತಂಡವು ಇದೀಗ ಮತ್ತೊಮ್ಮೆ ಕನ್ಫರ್ಮ್ ಮಾಡಿದ್ದಾರೆ ಕೂಡ. ಕನ್ನಡದಿಂದ ಹೊಸದಾಗಿ ಬರ್ತಾ ಇರುವ ಒಂದು ಚಿಕ್ಕ ಚಿತ್ರವಾಗಿದೆ ಬಿಸಿ ಬಿಸಿ ಐಸ್ ಕ್ರೀಮ್ ಎನ್ನುವ ಸಿನಿಮಾ. ಸ್ವಾತಿಮುತ್ತಿನ ಮಳೆಹಣಿ ಎನ್ನುವ ಸಿನಿಮಾದಲ್ಲಿ ನಾಯಕಿಯಾಗಿ ನಟಿಸಿರುವ ಸಿರಿ ರವಿಕುಮಾರ್ ಸಿನಿಮಾದಲ್ಲಿ ಪ್ರಮುಖ ಪಾತ್ರದಲ್ಲಿ ಕಾಣಿಸಿಕೊಳ್ತಿದ್ದಾರೆ. ಸಿನಿಮಾದ ಟ್ರೈಲರ್ ಅನ್ನು ಸಿನಿಮಾ ತಂಡವು ಜನವರಿ 11ಕ್ಕೆ ರಿಲೀಸ್ ಮಾಡುವುದಾಗಿ ಇದೀಗ ತಿಳಿಸಿದ್ದಾರೆ ಕೂಡ. RRR ಎನ್ನುವ ಸಿನಿಮಾದ ದೊಡ್ಡ ಮಟ್ಟಿನ ಹಿಟ್ನ ಬಳಿಕ ತೆಲುಗು ನಟ ಜೂನಿಯರ್ NTR ಅವರ ಬರ್ತಾ ಇರುವ ಮತ್ತೊಂದು ಪ್ಯಾನ್ ಇಂಡಿಯಾ ಚಿತ್ರವಾಗಿದೆ ದೇವಾರ ಎನ್ನುವ ಸಿನಿಮಾ. ಕಳೆದ ವರ್ಷದ ರಾಮ್ ಚರಣ್ ಅವರ ಫ್ಲಾಪ್ ಚಿತ್ರವಾಗಿರುವ ಆಚಾರ್ಯ ಎನ್ನುವ ಸಿನಿಮಾದ ಸೋಲಿನ ಬಳಿಕ ಕೊರಟಲ ಶಿವ ಎನ್ನುವರು ಈ ಸಿನಿಮಾವನ್ನು ಕೂಡ ನಿರ್ದೇಶನ ಮಾಡುತ್ತಿದ್ದಾರೆ. ಸಿನಿಮಾದ ಟೀಸರ್ ಇದೀಗ ರಿಲೀಸ್ ಆಗಿ ಅವರೇಜ್ ರೆಸ್ಪಾನ್ಸ್ ಅನ್ನೇ ಹೆಚ್ಚಾಗಿ ಪಡಿತಾ ಇದೆ. ಇದೀಗ ಸಿನಿಮಾವು ಮತ್ತೊಂದು ಸೋಲನ್ನೇ ಕೊರಟಲ ಶಿವ ಅವರಿಗೆ ಕೊಡುತ್ತಾ ಎನ್ನುವುದು ಕೂಡ ಕಾದು ನೋಡಬೇಕಾಗಿದೆ. ಸಿನಿಮಾವು ಹಲವಾರು ಪಾರ್ಟ್ಗಳಲ್ಲಿ ಬರ್ತಾ ಇದೆ ಎನ್ನುವುದನ್ನು ಕೂಡ ಚಿತ್ರತಂಡವು ತಿಳಿಸಿದ್ದು, ಸಿನಿಮಾದ ಮೊದಲ ಪಾರ್ಟ್ ಈ ಬರುವ April 5ಕ್ಕೆ ಥಿಯೇಟರ್ಗೆ ಕನ್ನಡ ಸೇರಿದಂತೆ 5 ಭಾಷೆಗಳಲ್ಲಿ ರಿಲೀಸ್ ಆಗಲಿದೆ ಕೂಡ. ಇನ್ನು ಹೊಸದಾಗಿ ಸ್ಯಾಂಡಲ್ವುಡ್ನಲ್ಲಿ ಕಳೆದ ವರ್ಷ ದೊಡ್ಡ ಮಟ್ಟಿನ ಹಿಟ್ಟನ್ನೇ ಪಡೆದುಕೊಂಡಿರುವ ಒಂದು ಚಿತ್ರವಾಗಿದೆ 19/20/21 ಎನ್ನುವ ಸಿನಿಮಾ. ಸಿನಿಮಾವು ಇದೀಗ ಅಮೆಜಾನ್ ಪ್ರೈಮ್ ವಿಡಿಯೋ ಸೇರಿದಂತೆ ಬಿಸಿ ನೀಟ್ನಲ್ಲಿ ಇದೀಗ ಅತಿ ಬೇಗನೆ ಸ್ಟ್ರೀಮಿಂಗ್ ನಡೆಸಲಿದೆ ಎನ್ನುವುದನ್ನು ಅಧಿಕೃತವಾಗಿ ತಿಳಿಸಿದ್ದಾರೆ. ಕೆಲವೇ ದಿನಗಳಲ್ಲಿ ಅಂದರೆ ಈ ಜನವರಿ 3ನೇ ತಿಂಗಳಲ್ಲಿ ಈ ಸಿನಿಮಾವು ಸ್ಟ್ರೀಮಿಂಗ್ ನಡೆಸಲಿದೆ. ಸಿನಿಮಾಕ್ಕೆ ಥಿಯೇಟರ್ಗಳಲ್ಲಿ ದೊಡ್ಡ ಮಟ್ಟಿನ ರೆಸ್ಪಾನ್ಸ್ ಕೇಳಿ ಬಂದಿತ್ತು. ಆದರೆ ಚಿತ್ರವು ಥಿಯೇಟರ್ಗಳಲ್ಲಿ ದೊಡ್ಡ ಮಟ್ಟಿನ ಕಲೆಕ್ಷನ್ ಅನ್ನು ಮಾಡಲು ಮಾತ್ರ ವಿಫಲವಾಗಿದೆ. ಶಿವಣ್ಣ ಪ್ರಮುಖ ಪಾತ್ರದಲ್ಲಿ ಕಾಣಿಸಿಕೊಳ್ತಾ ಇರುವ ಕ್ಯಾಪ್ಟನ್ ಮಿಲ್ಲರ್ ಎಂಬ ತಮಿಳು ಸಿನಿಮಾದ ಮೇಲೆ ದೊಡ್ಡ ಎಕ್ಸ್ಪೆಕ್ಟೇಷನ್ ಸದ್ಯಕ್ಕಂತೂ ಇದ್ದು, ಚಿತ್ರಕ್ಕೆ ಸೆನ್ಸರ್ ಬೋರ್ಡ್ನಿಂದ UBRA ಸರ್ಟಿಫಿಕೇಟ್ ದೊರೆತಿದೆ. ಸಿನಿಮಾದ 4ನೇ ಹಾಡನ್ನು ಇದೀಗ ಸಿನಿಮಾ ತಂಡವು ಇವತ್ತು ರಿಲೀಸ್ ಮಾಡುವುದಾಗಿ ಕೂಡ ತಿಳಿಸಿದ್ದಾರೆ. ಸದ್ಯ ಸಿನಿಮಾದ ಮೇಲೆ ನಿರೀಕ್ಷೆ ಸಿನಿಮಾದ ಟ್ರೈಲರ್ ರಿಲೀಸ್ ಆದ ಬಳಿಕ ಹೆಚ್ಚಾಗಿದೆ ಕೂಡ. ಚಿತ್ರವು ಜನವರಿ 12ಕ್ಕೆ ಕನ್ನಡ ಸೇರಿದಂತೆ 3 ಭಾಷೆಗಳಲ್ಲಿ ರಿಲೀಸ್ ಆಗಲಿದೆ. ಸಿನಿಮಾಕ್ಕೆ ಕರ್ನಾಟಕದಲ್ಲಿ ಕನ್ನಡ ವರ್ಷನ್ ಕೂಡ ಒಂದೊಳ್ಳೆಯ ಸ್ಕ್ರೀನ್ ಕೌಂಟ್ನಲ್ಲಿ ರಿಲೀಸ್ ಆಗಲಿದೆ ಕೂಡ. ಇನ್ನು ಉಪೇಂದ್ರ ಅವರ ಹೊಸದಾಗಿ ಥಿಯೇಟರ್ಗೆ ರಿಲೀಸ್ ಆಗಲಿರುವ ಚಿತ್ರವಾಗಿದೆ UI ಎನ್ನುವ ಸಿನಿಮಾ. ಈ ಸಿನಿಮಾವನ್ನು ಅವರೇ ನಿರ್ದೇಶನ ಮಾಡಿದ್ದಾರೆ ಕೂಡ. ಸಿನಿಮಾದ ಒಫಿಷಿಯಲ್ ಟೀಸರ್ ಅನ್ನು ಸಿನಿಮಾ ತಂಡವು ಇದೀಗ ರಿಲೀಸ್ ಮಾಡಿದ್ರು, ಅಂದ್ರೆ ಫಸ್ಟ್ ಲುಕ್ ಟೀಸರ್ ಅನ್ನು ಮಾತ್ರವೇ ಸಿನಿಮಾ ತಂಡವು ಇದೀಗ ಇವತ್ತು ರಿಲೀಸ್ ಮಾಡಿದ್ದು. ಸಿನಿಮಾದ ಟೀಸರ್ ಸದ್ಯ ದೊಡ್ಡ ರೆಸ್ಪಾನ್ಸ್ ಅನ್ನೇ ಪಡಿತಾ ಇದ್ದು, ಇದು ಒಂದು ಉಪೇಂದ್ರ ಅವರ ಮತ್ತೊಂದು ಜಗತ್ತು ಎನ್ನುವುದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ವೆರೈಟಿಯಾಗಿ ಈ ಸಿನಿಮಾವು ಬರ್ತಾ ಇರುವುದು ಮಾತ್ರ ಕಂಡು ಬರ್ತಾ ಇದ್ದು, ಕೆಲವೊಂದು ಪ್ರೇಕ್ಷಕರಿಗೆ ಮಾತ್ರ ಸಿನಿಮಾದ ಟೀಸರ್ ಇಷ್ಟವಾಗಿಲ್ಲ. ಬರುವ ದಿನಗಳಲ್ಲಿ ಸಿನಿಮಾದ ಟ್ರೈಲರ್ ಬಂದ ಬಳಿಕ ಸಿನಿಮಾದ ಮೇಲೆ ಮತ್ತಷ್ಟು ದೊಡ್ಡ ನಿರೀಕ್ಷೆ ಹೆಚ್ಚಾಗುವ ಸಾಧ್ಯತೆ ಸದ್ಯಕ್ಕೆ ಹೆಚ್ಚಾಗಿ ಕಂಡು ಬರ್ತಾ ಇದೆ. ಸದ್ಯಕ್ಕಂತೂ ಸಿನಿಮಾದ ಮೇಲೆ ಇದ್ದ ನಿರೀಕ್ಷೆ ಅಂತೂ ಮತ್ತಷ್ಟು ಮೇಲೆ ಹೋಗಿದೆ ಎನ್ನಬಹುದು. ಸಿನಿಮಾವನ್ನು ಮಾರ್ಚ್ ಅಥವಾ ಏಪ್ರಿಲ್ ತಿಂಗಳಲ್ಲಿ ಸದ್ಯಕ್ಕೆ ಥಿಯೇಟರ್ಗೆ ರಿಲೀಸ್ ಮಾಡಲು ಸಿನಿಮಾ ತಂಡವು ಹೆಚ್ಚಿನ ಆಸಕ್ತಿಯನ್ನು ಕೂಡ ತೋರಿಸ್ತಾ ಇದ್ದಾರೆ. ಈಗಾಗಲೇ 25 ಲಕ್ಷಕ್ಕಿಂತಲೂ ಅಧಿಕ ವ್ಯೂಸ್ ಅನ್ನು ಯೂಟ್ಯೂಬ್ನಲ್ಲಿ ಸಿನಿಮಾದ ಟೀಸರ್ ಪಡೆದುಕೊಂಡಿದೆ ಕೂಡ. ಸಿನಿಮಾವು ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ದೊಡ್ಡ ಮಟ್ಟಿನ ರಿಲೀಸ್ಗೆ ತಯಾರು ನಡೆಸ್ತಾ ಇರುವುದರಿಂದ ಸಿನಿಮಾಕ್ಕೆ ಒಂದು ಒಳ್ಳೆಯ ಪ್ರಮೋಷನ್ ಕೂಡ ಬೇಕಾಗಿ ಬರುತ್ತೆ. ಇನ್ನು ಸ್ಯಾಂಡಲ್ವುಡ್ನ ಅತ್ಯಂತ ನಿರೀಕ್ಷೆಯ ಸಿನಿಮಾದಲ್ಲೊಂದಾಗಿದೆ
ರಿಷಬ್ ಶೆಟ್ಟಿ ನಿರ್ದೇಶನ ಮಾಡಿ ಪ್ರಮುಖ ಪಾತ್ರದಲ್ಲಿ ನಟಿಸಲಿರುವ ಕಾಂತಾರ ಚಾಪ್ಟರ್ 1 ಅಂದರೆ 2022ರಲ್ಲಿ ರಿಲೀಸ್ ಆಗಿರುವ ಕಾಂತಾರ ಸಿನಿಮಾದ ಎರಡನೇ ಭಾಗ ಪ್ರೀಕ್ವೆಲ್ ಸಿನಿಮಾವಾಗಿ ಈ ಚಿತ್ರವು ಬರ್ತಾ ಇದ್ದು ಸಿನಿಮಾದಲ್ಲಿ ಒಂದೊಳ್ಳೆ ತಾರಾಗಣವು ಕೂಡ ಇರಲಿದೆ. ಸಿನಿಮಾದ ಮುಹೂರ್ತ ಇತ್ತೀಚೆಗೆ ನಡೆದಿತ್ತು, ಹಾಗೆ ಫಸ್ಟ್ ಲುಕ್ ಟೀಸರ್ ಅನ್ನು ಕೂಡ ಸಿನಿಮಾ ತಂಡವು ರಿಲೀಸ್ ಮಾಡಿದ್ರು. ದೊಡ್ಡ ಮಟ್ಟಿನ ಎಕ್ಸ್ಪೆಕ್ಟೇಷನ್ ಸಿನಿಮಾದ ಅನೌನ್ಸ್ಮೆಂಟ್ ಟೀಸರ್ ಕೂಡ ಸದ್ಯಕ್ಕೆ ಕೊಟ್ಟಿದೆ ಕೂಡ. ಕ್ರಿಸ್ತಶಕ 300ರ ದಶಕದಲ್ಲಿ ನಡೀತಾ ಇರುವ ಕಥೆಯನ್ನು ಆಧರಿಸಿ ತಯಾರು ಮಾಡಲಾಗ್ತಾ ಇರುವ ಸಿನಿಮಾ ಎನ್ನುವುದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಇದೀಗ ಸಿನಿಮಾತನು ಸಿನಿಮಾದ ಶೂಟಿಂಗ್ ಅನ್ನು ಇಂದಿನಿಂದ ಆರಂಭ ಮಾಡಿದ್ದಾರೆ. ಸಿನಿಮಾದ ಶೂಟಿಂಗ್ ಈ ಜನವರಿ ತಿಂಗಳಿನಿಂದ ಆರಂಭ ಮಾಡಿರುವುದರಿಂದ ಸದ್ಯಕ್ಕೆ ಈ ಸಿನಿಮಾವು 2024ರಲ್ಲಿ ಥಿಯೇಟರ್ಗೆ ರಿಲೀಸ್ ಆಗುವ ಚಾನ್ಸಸ್ ಕಡಿಮೆ ಇದೆ ಎನ್ನುವುದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಮುಂದಿನ ವರ್ಷದ ಸಂಕ್ರಾಂತಿ ಅಥವಾ ಏಪ್ರಿಲ್ ತಿಂಗಳಿನಲ್ಲಿ ಸಮ್ಮರ್ ಸ್ಪೆಷಲ್ ಆಗಿ ಥಿಯೇಟರ್ಗೆ ರಿಲೀಸ್ ಮಾಡಲು ಸಿನಿಮಾ ತನ್ನ ಟಾರ್ಗೆಟ್ ಅನ್ನು ಕೂಡ ಇಟ್ಟುಕೊಳ್ಳಬಹುದು. ಸಿನಿಮಾದ ಮೊದಲ ಭಾಗ 16 ಕೋಟಿ ಬಜೆಟ್ನಲ್ಲಿ ಬಂದು 400 ಕೋಟಿ ಪ್ಲಸ್ ಕಲೆಕ್ಷನ್ ಅನ್ನು ಮಾಡಿದರೆ ಸಿನಿಮಾದ ಎರಡನೇ ಭಾಗ ಬರುವ ವೇಳೆಗೆ 100 ಕೋಟಿ ಪ್ಲಸ್ ಬಜೆಟ್ನಲ್ಲೇ ಬರ್ತಾ ಇದೆ ಕೂಡ. ಯಾರೆಲ್ಲ ಸಿನಿಮಾದ ಮೇಲೆ ಕಾಯ್ತಾ ಇದ್ದೀರಿ ಎನ್ನುವುದನ್ನು ಕೂಡ ಕಮೆಂಟ್ ಮಾಡಿ ತಿಳಿಸಿ. ಇನ್ನು ರಾಕಿಂಗ್ ಸ್ಟಾರ್ ಯಶ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಇವತ್ತು ಅವರ ಹೊಸದಾಗಿ ಬರ್ತಾ ಇರುವ ಟಾಕ್ಸಿಕ್ ಎನ್ನುವ ಸಿನಿಮಾದ ಫಸ್ಟ್ ಲುಕ್ ಪೋಸ್ಟರ್ ಅಥವಾ ಗ್ಲಿಮ್ಸ್ ವಿಡಿಯೋ ರಿಲೀಸ್ ಆಗುತ್ತೆ ಎನ್ನುವ ನಿರೀಕ್ಷೆ ಎಲ್ಲರಲ್ಲೂ ಇಟ್ಟಿತ್ತು. ಆದರೆ ಕೆಲವೊಂದು ಕಾರಣಗಳಿಂದ ಸಿನಿಮಾದ ಫಸ್ಟ್ ಲುಕ್ ಪೋಸ್ಟರ್ ಅನ್ನು ಇವತ್ತು ರಿಲೀಸ್ ಮಾಡಿಲ್ಲ. ಸಿನಿಮಾದ ಟೀಸರ್ ಸದ್ಯಕ್ಕೆ ಅತಿ ಬೇಗನೆ ಬರುವ ಚಾನ್ಸಸ್ ಕೂಡ ಕಡಿಮೆ ಇದೆ. ನನ್ನ ಪ್ರಕಾರ ಮಾರ್ಚ್ ತಿಂಗಳಿನಲ್ಲಿ ಇನ್ನೊಬ್ಬ ಸಿನಿಮಾದ ಟೀಸರ್ ಅಥವಾ ಫಸ್ಟ್ ಲುಕ್ ಪೋಸ್ಟರ್ ಬರುವುದಾದ್ರೆ ಬರುತ್ತೆ. ಇನ್ನು ನವೀನ್ ಶಂಕರ್ ಅವರು ಕಳೆದ ಆಗಸ್ಟ್ ತಿಂಗಳಿನಲ್ಲಿ ರಿಲೀಸ್ ಆಗಿ ಒಂದು ಒಳ್ಳೆಯ ರೆಸ್ಪಾನ್ಸ್ ಅನ್ನು ಪಡೆದುಕೊಂಡಿದ್ದ ಒಂದು ಚಿತ್ರವಾಗಿತ್ತು ಕ್ಷೇತ್ರಪತಿ ಎನ್ನುವ ಸಿನಿಮಾ. ಸಿನಿಮಾಕ್ಕೆ ಒಳ್ಳೆಯ ರೆಸ್ಪಾನ್ಸ್ ಥಿಯೇಟರ್ಗಳಿಂದ ಕೇಳಿ ಬಂದಿದೆ ಕೂಡ. ಆದರೆ ಸದ್ಯ ಇದೀಗ ಥಿಯೇಟರ್ಗಳಲ್ಲಿ ಯಾವಾಗಲೇ ಸಿನಿಮಾ ವಾಶ್ ಔಟ್ ಆಗಿದ್ರೂ ಕೂಡ ಸಿನಿಮಾದ OTT ರೇಟ್ಸ್ ಅನ್ನು ಇದುವರೆಗೂ ಯಾರೂ ಖರೀದಿ ಮಾಡಿಲ್ಲ. ಕೆಲವೇ ದಿನಗಳಲ್ಲಿ ಅಂದರೆ ಸದ್ಯಕ್ಕಂತೂ ಸಿನಿಮಾದ OTT ರಿಲೀಸ್ ನಡೆಸ್ತಾ ಇಲ್ಲ. ಫೆಬ್ರವರಿ ಅಥವಾ ಮಾರ್ಚ್ ತಿಂಗಳಿನಲ್ಲಿ ಮಾತ್ರವೇ ಸಿನಿಮಾದ OTT ರಿಲೀಸ್ ನಡೆಸಲಿದೆ. ಇನ್ನು ಈ ಬರುವ January 25ಕ್ಕೆ ಥಿಯೇಟರ್ಗೆ ರಿಲೀಸ್ ಆಗಲಿರುವ ಬಾಲಿವುಡ್ ಚಿತ್ರವಾಗಿದೆ ಫೈಟರ್ ಎನ್ನುವ ಸಿನಿಮಾ. ಹೃತಿಕ್ ರೋಷನ್ ದೀಪಿಕಾ ಪಡುಕೋಣೆ ಸಿನಿಮಾದಲ್ಲಿ ಪ್ರಮುಖ ಪಾತ್ರದಲ್ಲಿ ನಡೆಸ್ತಾ ಇದ್ದು ಕಳೆದ ವರ್ಷದ ಸೂಪರ್ ಹಿಟ್ ಚಿತ್ರವಾಗಿರುವ ಅಂದರೆ ಬ್ಲಾಕ್ ಬಸ್ಟರ್ ಸಿನಿಮಾವಾಗಿರುವ ಪಠಾಣ್ ಎನ್ನುವ ಸಿನಿಮಾದ ನಿರ್ದೇಶಕರಾಗಿರುವ ಸಿದ್ಧಾರ್ಥ್ ಆನಂದ್ ಅವರು ಈ ಸಿನಿಮಾವನ್ನು ನಿರ್ದೇಶನ ಮಾಡುತ್ತಿದ್ದಾರೆ ಕೂಡ. ಈ ಸಿನಿಮಾದ ಹೊಸದೊಂದು ಹಾಡನ್ನು ಸಿನಿಮಾ ತಂಡವು ಇದೀಗ ರಿಲೀಸ್ ಮಾಡಿ ಒಳ್ಳೆಯ ರೆಸ್ಪಾನ್ಸ್ ಅನ್ನು ಕೂಡ ಪಡಿತಾ ಇದ್ದಾರೆ. ಸಿನಿಮಾ ತಂಡವು ಇದೀಗ ಈ ಸಿನಿಮಾದ ಟ್ರೈಲರ್ ಅನ್ನು ರಿಲೀಸ್ ಮಾಡಲು ಸಜ್ಜುಗೊಳ್ತಾ ಇದ್ದು ಮುಂದಿನ ವಾರದಲ್ಲಿ ಸಿನಿಮಾದ ಟ್ರೈಲರ್ ಇದೀಗ ರಿಲೀಸ್ ಆಗುವುದು ಬಹುತೇಕ ಪಕ್ಕಾ ಆಗಿದೆ ಕೂಡ. ಸಿನಿಮಾವು ಥಿಯೇಟರ್ಗೆ ರಿಲೀಸ್ ಆಗುವ ವೇಳೆಗೆ ಹಿಂದಿಯಲ್ಲಿ ಮಾತ್ರವೇ ರಿಲೀಸ್ ಆಗಲಿದೆ. ಸೆಂಟ್ರಲ್ ನಟ ಪ್ರಣವ್ ದೇವರಾಜ್ ಅವರ ಹೊಸದೊಂದು ಸಿನಿಮಾಕ್ಕೆ ಇದೀಗ ಸನ್ ಆಫ್ ಮುತ್ತನ್ನ ಎನ್ನುವ ಹೆಸರನ್ನು ಇಟ್ಟಿದ್ದಾರೆ. ಸಿನಿಮಾದ ಮುಹೂರ್ತ ಕೂಡ ಇದೀಗ ನಡೆದಿದ್ದು ಸಿನಿಮಾದ ಶೂಟಿಂಗ್ ಕೂಡ ಅತಿ ಬೇಗನೆ ಆರಂಭಗೊಳ್ತಾ ಇದೆ. ಸಿನಿಮಾದ ಟೀಸರ್ ಅನ್ನು ಕೂಡ ಅತಿ ಬೇಗನೆ ರಿಲೀಸ್ ಮಾಡುವುದಾಗಿ ಚಿತ್ರತಂಡವು ಇದೀಗ ಕನ್ಫರ್ಮ್ ಮಾಡಿದ್ದಾರೆ ಕೂಡ. ರಜನಿಕಾಂತ್ ಅವರ ಕೆರಿಯರ್ನ 171ನೇ ಸಿನಿಮಾವನ್ನು ಲೋಕೇಶ್ ಕನಕರಾಜನ್ ನಿರ್ದೇಶನ ಮಾಡಿದ ಬಳಿಕ ಅವರ 172ನೇ ಸಿನಿಮಾವನ್ನು ಕಾರ್ನಾನ್ ಖ್ಯಾತಿಯ ಮಾರಿ ಸೆಲ್ವರಾಜ್ ನಿರ್ದೇಶನ ಮಾಡಲಿದ್ದಾರೆ ಎನ್ನುವ ಅಪ್ಡೇಟ್ ಅನ್ನು ಕೊಟ್ಟಿದೆ. ಆದರೆ ಇದೀಗ ಅದಾದ ಬಳಿಕ ಈ ಹಿಂದೆ ಘೋಷಣೆ ಹೇಳಲು ಬಾಕಿ ಇದ್ದ ಜನರಲ್ ಸಿನಿಮಾದ ಖ್ಯಾತಿಯ ನೆಲ್ಸನ್ ಅವರ ಸಿನಿಮಾದ ಸ್ಕ್ರಿಪ್ಟ್ ವರ್ಕ್ಗಳು ಇದೀಗ ಕಂಪ್ಲೀಟ್ ಆಗಿದೆ ಎನ್ನುವ ಮಾಹಿತಿಗಳು ಕೇಳಿ ಬರ್ತಾ ಇದೆ. ಅಂದರೆ ಜೈಲರ್ ಎನ್ನುವ ಸಿನಿಮಾದ ಎರಡನೇ ಭಾಗದ ಸ್ಕ್ರಿಪ್ಟ್ ವರ್ಕ್ಗಳು ಕಂಪ್ಲೀಟ್ ಆಗಿದೆ ಎನ್ನುವುದನ್ನು ಇದೀಗ ನೆಲ್ಸನ್ ಅವರೇ ಅಧಿಕೃತವಾಗಿ ತಿಳಿಸಿದ್ದಾರೆ ಕೂಡ. ರಜನಿಕಾಂತ್ ಅವರ ಕೆರಿಯರ್ನ 173ನೇ ಸಿನಿಮಾವಾಗುತ್ತಾ ಅಥವಾ ಮಾರಿ ಸೆಲ್ವರಾಜ್ ಅವರ ಸಿನಿಮಾಕ್ಕಿಂತ ಮೊದಲೇ ಬರುತ್ತಾ ಎನ್ನುವುದು ಕೂಡ ಕಾದು ನೋಡಬೇಕಾಗಿದೆ.